ಇನ್ನೊಂದೇನಂದ್ರೆ ಮೊದಲೇ ಸಲ ಪಿಸಿ ಮನೋರು ಮಾಡ್ತಾ ಇಲ್ಲ, ನಂಗೊಂದು 15 ವರ್ಷ ಸ್ನೇಹಿತರು ಅವರು, ಲಾಸ್ಟ್ ಟೈಮು ಮಾಡಿದ್ದೆ, ಸೊ ಈ ಸಲ ಬಂದಿದ್ದೆ ನೋ ಪರವಾಗಿ. ಸರ್ ನಾನು ಪಕ್ಷ ನೋಡೋಗಲ್ಲ ಸರ್, ಓನ್ಲಿ ವ್ಯಕ್ತಿ ನೋಡೋಗ್ತೀನಿ. ಆಮೇಲೆ ಎಲ್ಲರೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್, ಎಲ್ಲರೂ ಅನ್ಕೋಬಹುದು ದರ್ಶನ್ ಅದಕ್ಕೆ ಇದಕ್ಕೆ ಬರ್ಬೋದು ಅಂತ. ನಾನೊಂದು MLA ಕಂಪೇನ್ ಮಾಡಿದ್ರು, ಒಂದು MP ಕ್ಯಾಂಪೇನ್ ಮಾಡಿದ್ರು, ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಸರ್, ಒಂದು ಲೆಟರ್ ಸರ್. ಏನಕ್ಕೆ ಆ ಲೆಟರ್ ಅಂದ್ರೆ, ನಮ್ಮನ ಹತ್ರ ಸುಮಾರು ಜನ ಬರ್ತಾರೆ ಸರ್, ಹಾರ್ಟ್ ಆಪರೇಷನ್ ಇದೆ ಇದಕ್ಕಿದೆ ಅಂತ. ಒಂದ್ MP ಲೆಟರ್ MLA ಲೆಟರ್ಇಂದ ಈಗ 1 ಲಕ್ಷ ಇದ್ರೆ ಅದಕ್ಕೊಂದು 30-40 ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಸರ್, ಇನ್ ಮಿಕ್ಕಿದ್ ನಾ ಮಾಡ್ತೀನಿ ಸರ್. ಸೊ ಆ ತರ BJP ಅಭ್ಯರ್ಥಿಗಳು ನಾನು ಈಗ ಹೇಳಿದ್ನಲ್ಲ ಸರ್, ಈಗಲೇ ಹೇಳಿದ್ ಏನ್ ಹೇಳಿದೆ ಸರ್, ನಾನು ಪಕ್ಷ ನೋಡಲ್ಲ, ನಾನು ವ್ಯಕ್ತಿ ನೋಡ್ಕೊಂಡ್ ಬರ್ತೀನಿ ಅಂತ. ಇಲ್ಲ ಸರ್, ಅಷ್ಟೇ. ಮಂಡ್ಯದಲ್ಲಿ ಕೈಗೆ ಸ್ವಲ್ಪ ಗಾಯ ಆಯ್ತು, ಸಾವಿರ ಸಂಖ್ಯೆ ಅಭಿಮಾನಿಗಳು ಹೇಗಿದೆ ಈಗ? ಚೆನ್ನಾಗಿದೆ ಸರ್, ಏನ್ ಅಂತದೇ ಇಳ್ದು ಎಳ್ದಾಡಿರ್ತಾರಲ್ಲ ಸರ್, ಆಪರೇಷನ್ ಆಗಿದ ಕೈ ಎಲ್ಲ ಸ್ವಲ್ಪ ನೋವಾಗಿದೆ ಅಷ್ಟೇ, ಇನ್ನೇನಿಲ್ಲ. ನಾಳೆಯಿಂದ ಸರ್? ಹ್ಞೂ ಸರ್. ಸರಿಲ್ಲ, ಪಿಸಿ ಮನೋರ್ ಒಬ್ಬರೇ ಸರ್, ತಿರ್ಗಾ ಬರ್ತಾ ಇದ್ದಾರೆ. ಈಗ ನೆಕ್ಸ್ಟ್ 1 13 ಮೇಲೆ ಮತ್ತೊಂದ್ಸಲಿ ಬರ್ತೀನಿ.